ರಾಜ್ಯದಲ್ಲಿ ವಿದ್ಯುತ್ ಕೃತಕ ಅಭಾವ ಸೃಷ್ಟಿ ಮಾಡಲಾಗಿದೆ ಅಂತ ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಕುಮಾರಸ್ವಾಮಿ ಸ್ಫೋಟಕವಾದ ಆರೋಪ ಮಾಡಿದ ರಾಜ್ಯದಲ್ಲಿ ವಿದ್ಯುತ್ ಕೃತಕ ಅಭಾವ ಸೃಷ್ಟಿ ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಸ್ಫೋಟಕ ಆರೋಪ ಕಮಿಷನ್ ಗಾಗಿ ವಿದ್ಯುತ್ ಕೃತಕ ಅಭಾವ ಸೃಷ್ಟಿ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ ಸುದ್ದಿಗೋಷ್ಠಿಯಲ್ಲಿ ಖಾಸಗಿ ಅವರಿಂದ ವಿದ್ಯುತ್ ಖರೀದಿಸಿ ಪರ್ಸೆಂಟೇಜ್ ಹೊಡಿತಾ ಇದ್ದಾರೆ ಇದು ಕುಮಾರಸ್ವಾಮಿ ಅವರು ಸರ್ಕಾರದ ಮೇಲೆ ಮಾಡಿರುವಂತ ಗಂಭೀರವಾದ ಆರೋಪ ಪರ್ಸೆಂಟೇಜ್ ಎಷ್ಟು ಅಂತ ಅವರನ್ನೇ ಕೇಳಿಕೊಳ್ಳಿ ಅಂತ ಹೇಳಿದ್ದಾರೆ ಹೆಚ್ಡಿ ಕುಮಾರಸ್ವಾಮಿ ಖಾಸಗಿ ಅವರಿಂದ ವಿದ್ಯುತ್ ಖರೀದಿಸಿ ಪರ್ಸೆಂಟೇಜ್ ಅನ್ನು ಹೊಡಿತಾ ಇದ್ದಾರೆ ಎಷ್ಟು ಪರ್ಸೆಂಟೇಜ್ ಅಂತ ಅವರತ್ರನೇ ಕೇಳಿ ಅಂತ ಹೆಚ್ಡಿ ಕೆ ಹೇಳಿದ್ದಾರೆ ಸಚಿವ ಜಾರ್ಜ್ ಗೆ ಹಣದ ಕೊರತೆ ಇಲ್ಲ ಹೈಕಮಾಂಡ್ ಎಷ್ಟು ಪರ್ಸೆಂಟೇಜ್ ಬಯಸಿದೆಯೋ ಏನು ಖಾಸಗಿಯಿಂದ ವಿದ್ಯುತ್ ಖರೀದಿಸಿದ್ರೆ ತಾನೇ ಕಮಿಷನ್ ಬರೋದು ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಕುಮಾರಸ್ವಾಮಿ ರೀತಿ ವಾಗ್ದಾಳಿ ಮಾಡಿದ್ದಾರೆ ನಾನು ಹೇಳ್ತಲ್ಲ 50% ವಿದ್ಯುತ್ ಕೊರತೆ ಇದ್ದರೂ ಸಹ 50% ಜಲ ವಿದ್ಯುತ್ ಕೊರತೆ ಇದ್ದರೂ ಸಹ ರಾಜ್ಯ ಸರ್ಕಾರದ್ದು ಮತ್ತೆ ಖಾಸಗಿಯವರಿಂದ ಇಲ್ಲೇ ನಮ್ಮ ರಾಜ್ಯದಲ್ಲಿ ಉತ್ಪಾದನೆ ಆಗ್ತಾ ಇದೆ ಆ ಉತ್ಪಾದನೆ 18,806.3 ಮೆಗಾವ್ಯಾಟ್ ಇವತ್ತು ಉತ್ಪಾದನೆ ಮಾಡಲಿಕ್ಕೆ ಅವಕಾಶ ಇತ್ತು ಇಂತ ಬರಗಾಲದ ನಡುವೆ ನೀರಿನ ಕೊರತೆ ನಡುವೆ ಇಷ್ಟೆಲ್ಲ ಇದ್ದರು ಇದನ್ನ ಉತ್ಪಾದನೆ ಮಾಡಲಿಕ್ಕೆ ಏನು ಸಮಸ್ಯೆ ಇರಲಿಲ್ಲ ಪಾಪ ಇವರೆಲ್ಲರೂ ಇದು ಗ್ಯಾರಂಟಿ ಗ್ಯಾರಂಟಿ ನುಡಿದಂತೆ ನಡೆದಿದ್ದೇವೆ ಇದರಲ್ಲಿ ಟೈಮ್ ಪಾಸ್ ಮಾಡ್ಕೊಂಡು ಕೂತ್ಕೊಂಡ್ರು ದಿನ ಅದಕ್ಕೊಂದೊಂದು ಕಾರ್ಯಕ್ರಮ ಸರ್ಕಾರದ ವೆಚ್ಚದಲ್ಲಿ ಕೋಟಿ ರೂಪಾಯಿ ಖರ್ಚು ಮಾಡ್ಕೊಂಡು ಇದರ ಕಡೆ ಗಮನ ಕೊಟ್ಕೊಂಡು ಹೋದ್ರೆ ಹೊರತು ಮಾತೆ ಹಿಂದಿನ ಸರ್ಕಾರದಲ್ಲಿ ಅದೇನೋ ಕಮಿಷನ್ನು ಕಮಿಷನ್ನು ಪರ್ಸೆಂಟೇಜು ಇದಕ್ಕೆ ನಿಮ್ಮ ಸಮಯ ಕಾಲದ್ದು ಅಷ್ಟೇ ಅಲ್ಲ ವರ್ಗಾವಣೆ ದಂಧೆನಲ್ಲಿ ಎಲ್ಲಿದೆ ಸಾಕ್ಷಿ ಪೆನ್ ಡ್ರೈವ್ ತೋರಿಸಿ ಇಡೀ ಪೆನ್ ಡ್ರೈವು ಹೇಳ್ತಿರಲ್ಲ ಈ ದಂಧೆ ಮಾಡ್ಕೊಂಡು ಕೂತ್ಕೊಂಡು ಇದೆಲ್ಲ ಮರೆತ್ರಿ ಈ ದಂಧೆ ಮಾಡಿ ಅದರಿಂದ ಬ್ರದರ್ ಇಲ್ಲಿ ಏನು ಹೇಳ್ತಾ ಇದ್ದೀನಿ ಇವತ್ತು ನೀರಿನ ನಮಗೆ ಆಗ 8,000 9,000 ಇತ್ತು ಇಂದಿನ ಬಿ ಜೆ ಪಿ ಸರ್ಕಾರದಲ್ಲಿ ಜನರ ಕನ್ಸ್ಯೂಮರ್ಸ್ದು ಏನು ಡಿಮ್ಯಾಂಡ್ಸು ಈಗ ನಾವು 14,000 15,000 ಮೆಗಾವ್ಯಾಟ್ ಡಿಮ್ಯಾಂಡ್ ಇದೆ ಹೇಳ್ತಾ ಇದ್ದೀರಲ್ಲ ಈ 18,000 ಡಿಮ್ಯಾಂಡ್ ಏನು ಹೇಳ್ತಾ ಇದ್ದೀರಿ ಅದು ಇವತ್ತು ಈ ರಾಜ್ಯ ಸರ್ಕಾರದಲ್ಲಿ ಉತ್ಪಾದನೆ ಮಾಡ್ಬೋದಾಗಿತ್ತು ಹಿಂದೇನು ಅನ್ಕೊಂಡ್ರಿ ನೀವು ನಾನು ಹೇಳೋದಕ್ಕಿಂತ ನೀವೇ ಹೇಳಿ ಲೆಕ್ಕ ಹಾಕ್ಬಿಟ್ರಿ ಇದು ನೋಡಿದ್ ನೋಡಿ ನೋಡಿದ್ಮೇಲೆ ನೋಡಿ ಇದು ಆರ್ಟಿಫಿಷಿಯಲ್ ಇದು ಏನು ತೋರಿಸ್ತವ್ರೆ ಕೃತಕ ಅಭಾವ ಅಂದ್ರಲ್ಲ ಕೃತಕ ಅಭಾವ ಯಾಕೆ ತೋರಿಸವ್ರೆ ಯಾಕೆ ತೋರಿಸಿರ್ಬೋದು ಹೇಳಿ ಏನೋ ಪರ್ಸ್ ಇದೆಂತ ಖರೀದಿ ಮಾಡ್ತಾರಂತಲ್ಲ ಈಗ ಖರೀದಿ ಮಾಡ್ಕೊಡ್ತಾರಂತಲ್ಲ ಖರೀದಿ ಮಾಡಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.